ಇದನ್ನ ನಾರಾಯಣ ಗುರುಗಳು ಎಲ್ಲ ಶೂದ್ರರಿಗೆ ಹೇಳಿದ್ರು. ಸುಮಾರು ಕೇರಳದಲ್ಲಿ 60 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು ಇದೇ ರೀತಿಯಲ್ಲಿ. ನೋಡಿ ಎಂತ ಉಪಾಯ ಹುಡುಕಿದ್ದಾರೆ ಅವರು, ಎಂತ ಪರಿಹಾರ ಹುಡುಕಿದ್ದಾರೆ. ಸುಲಭ ಅಲ್ಲ. ನೀವು ಯಾಕೆ ಯಾವ ದೇವಸ್ಥಾನಗಳಿಗೆ ನಿಮ್ಮ ಒಳಗಡೆ ಬಿಡಲ್ಲ? ಈಗಲೂ ಅನೇಕ ದೇವಸ್ಥಾನಗಳಲ್ಲಿ ಕೇರಳದಲ್ಲಿ ಒಳಗಡೆ ಬಿಡಲ್ಲ. ನಾವು ಒಂದ್ಸರಿ ಹೋಗಿದ್ದೆ ಒಂದು ದೇವಸ್ಥಾನಕ್ಕೆ, ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಬರ್ರಿ ಅಂತ ಹೇಳುದು. ನಮ್ಗೆ ಒಳಕಡೆ ಬರಲ್ಲ ಬಿಡಪ್ಪ. ಒಳಗಡೆನೆ ಬರಲ್ಲ ಅದು ಎಲ್ರಿಗೂ ಹೇಳೋದಿಲ್ಲ, ನಿಮಗೆ ಕೆಲವರು ಮಾತ್ರ ಹೇಳ್ತಾರೆ ಬಟ್ಟೆ ಪೂಜೆ. ಈ ಆಚರಣೆ ಇದೆಯಲ್ಲ, ಈ ಆಚರಣೆ ದೇವರ ದೃಷ್ಟಿನಲ್ಲಿ ಅಮಾನವೀಯವಾದಂತ ಆಚರಣೆ. ದೇವರ ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಇದನ್ನ ನಾರಾಯಣ ಗುರುಗಳು ಎಲ್ಲ ಶೂದ್ರರಿಗೆ ಹೇಳಿದ್ರು. ಸುಮಾರು ಕೇರಳದಲ್ಲಿ 60 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು ಇದೇ ರೀತಿಯಲ್ಲಿ. ನೋಡಿ ಎಂತ ಉಪಾಯ ಹುಡುಕಿದ್ದಾರೆ ಅವರು, ಎಂತ ಪರಿಹಾರ ಹುಡುಕಿದ್ದಾರೆ. ಸುಲಭ ಅಲ್ಲ. ನೀವು ಯಾಕೆ ಯಾವ ದೇವಸ್ಥಾನಗಳಿಗೆ ನಿಮ್ಮ ಒಳಗಡೆ ಬಿಡಲ್ಲ? ಈಗಲೂ ಅನೇಕ ದೇವಸ್ಥಾನಗಳಲ್ಲಿ ಕೇರಳದಲ್ಲಿ ಒಳಗಡೆ ಬಿಡಲ್ಲ. ನಾವು ಒಂದ್ಸರಿ ಹೋಗಿದ್ದೆ ಒಂದು ದೇವಸ್ಥಾನಕ್ಕೆ, ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಬರ್ರಿ ಅಂತ ಹೇಳುದು. ನಮ್ಗೆ ಒಳಕಡೆ ಬರಲ್ಲ ಬಿಡಪ್ಪ. ಒಳಗಡೆನೆ ಬರಲ್ಲ ಅದು ಎಲ್ರಿಗೂ ಹೇಳೋದಿಲ್ಲ, ನಿಮಗೆ ಕೆಲವರು ಮಾತ್ರ ಹೇಳ್ತಾರೆ ಬಟ್ಟೆ ಪೂಜೆ. ಈ ಆಚರಣೆ ಇದೆಯಲ್ಲ, ಈ ಆಚರಣೆ ದೇವರ ದೃಷ್ಟಿನಲ್ಲಿ ಅಮಾನವೀಯವಾದಂತ ಆಚರಣೆ. ದೇವರ ದೃಷ್ಟಿನಲ್ಲಿ ಎಲ್ಲರೂ ಒಂದೇ.